हाय हेलो एल्लरिगू नमस्कार वेलकम टू माय चैनल मानसा श्री लर्न विथ फन फ्रेंड्स वी आर लर्निंग अबाउट पार्ट्स ऑफ स्पीच वी आर एट नाउ एडजेक्टिव्स इट मॉडिफाइज नाउन आर प्रोनाउन इट गिव्स इनफॉरमेशन अबाउट नाउन आर प्रोनाउन अंदरे नाउन एंड प्रोनाउन बगे नमगे इनफॉरमेशन कोडुत्ते नाउन अंदरे एनु नेम प्लेस थिंग्स प्रोनाउन अंदरे ही शी इट इवुगळन्न नमगे ಗುಣಗಳನ್ನ ಸೂಚಿಸುವಂಥ ವರ್ಡ್ಸ್ನೇ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಯಾವ ಥರ ಕಾಣ್ತಾ ಇದೆ, ಹೆಂಗಿದೆ ನೋಡೋಕ್ಕೆ, ಎಷ್ಟಿದೆ, ಏನು, ಇದೆಲ್ಲ ನಮಗೆ ತಿಳಿಸುತ್ತೆ. ಸೊ ಅಡ್ಜೆಕ್ಟಿವ್ಸ್ ಅಂದರೆ ನಮಗೆ ನೌನ್ ಅಥವಾ ಪ್ರೊನೌನ್ನ ಮಾಡಿಫೈ ಮಾಡುತ್ತೆ, ಅಂದರೆ ಅದು ಕ್ಯಾರೆಕ್ಟರ್ ಏನು ಅಂತ ನಮಗೆ ತಿಳಿಸುತ್ತೆ. ಸೊ 12 ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ಏನೇನಿದೆ ಅಂತ ನೋಡೋಣ. ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ, ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ, ಅಡ್ಜೆಕ್ಟಿವ್ಸ್ ಆಫ್ ನಂಬರ್, ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್, ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್, ಪೊಸೆಸನ್ ಅಡ್ಜೆಕ್ಟಿವ್ಸ್, ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್, ಪ್ರಾಪರ್ ಅಡ್ಜೆಕ್ಟಿವ್ಸ್, ಕಾಂಪೌಂಡ್ ಅಡ್ಜೆಕ್ಟಿವ್ಸ್, ಎಂಫಟಿಕ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಎಕ್ಸ್ಕ್ಲಾಮೇಟರಿ ಅಡ್ಜೆಕ್ಟಿವ್ಸ್. ಸೊ ಇವಾಗ ಒಂದೊಂದು ಬಗ್ಗೆ ನಾವು ವಿವರಣೆ ನೋಡೋಣ. ಫಸ್ಟ್ ಒನ್, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ದ ವರ್ಡ್ಸ್ ದಟ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರೊನೌನ್, ಅಂದರೆ ಪದಗಳು ನೌನ್ ಅಥವಾ ಪ್ರೊನೌನ್ನ ವಿವರಣೆ ಮಾಡುತ್ತೆ, ಅಂದರೆ ಅದು ಕ್ವಾಲಿಟಿ ಏನು ಅಂತ ನಮಗಿಲ್ಲಿ ತಿಳಿಸುತ್ತೆ. ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗುತ್ತೆ. ಹೀ ಈಸ್ ಎ ಕ್ಲವರ್ ಬಾಯ್, ಅವನು ಬುದ್ಧಿವಂತ, ಆ ಹುಡುಗ ಬುದ್ಧಿವಂತ. ಆ ಹುಡುಗ ಕ್ಯಾರೆಕ್ಟರ್ ಏನು, ಆ ಹುಡುಗ ಗುಣ ಏನು ಅಂತ ನಮಗಿಲ್ಲಿ ತಿಳಿಸಿತ್ತು. ಅಂದರೆ ಕ್ಲವರ್ ಅನ್ನೋದೇನು ಕ್ವಾಲಿಟಿ, ಸೊ ಆ ಹುಡುಗ ನಮಗೆ ಏನು ಅಂತ ತಿಳಿಸುತ್ತಲ್ವಾ, ಕ್ಲವರ್ ಅನ್ನೋದು ನಮಗೆ ಅಡ್ಜೆಕ್ಟಿವ್ ಆಗುತ್ತೆ. ಐ ಸಾ ಎ ಹಂಗ್ರಿ ಡಾಗ್, ನಾನು ಹಸಿದ ನಾಯಿನ ನೋಡಿದ್ದೆ. ನಾಯಿಗೆ ಹಸುವಾಗ್ತಾ ಇದೆ, ಹಸುವಾಗಿದೆ ಅನ್ನೋದು ನಮಗಿಲ್ಲಿ ತಿಳಿಸ್ತು. ಹಂಗ್ರಿ ಅನ್ನೋದು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಶೀ ಈಸ್ ಅ ಗುಡ್ ಗರ್ಲ್, ಅವಳು ತುಂಬ ಒಳ್ಳೆಯವಳು ಅನ್ನೋದು ನಮಗಿಲ್ಲಿ ತಿಳಿಸ್ತಾ ಇದೆ. ಸೊ ಗುಡ್ ಅನ್ನೋದು ನಮಗೆ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಆಗುತ್ತೆ. ಲೈಕ್ ದಿಸ್ ಗುಡ್, ಬ್ಯಾಡ್, ಟೇಸ್ಟ್, ಬ್ಲೂ, ರೆಡ್, ಇದೆಲ್ಲ ನಮಗೆ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ದ ವರ್ಡ್ಸ್ ದಟ್ ಡಿಸ್ಕ್ರೈಬ್ಸ್ ಕ್ವಾಂಟಿಟಿ, ಅಂದರೆ ಕ್ವಾಂಟಿಟಿ ಎಷ್ಟಿದೆ, ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ಅಪ್ರಾಕ್ಸಿಮೇಟ್ಲಿ ನಮಗೆ ಕ್ವಾಂಟಿಟಿ ಏನು ಅಂತ ಇಲ್ಲಿ ತಿಳಿಸುತ್ತೆ. ಎಕ್ಸಾಂಪಲ್ಸ್, ಸಮ್, ಲಿಟಿಲ್, ಹೋಲ್, ಫ್ಯೂ, ಎನಫ್, ಮೆನಿ, ಇದೆಲ್ಲ ನಮಗೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ನನಗೆ ಜಾಸ್ತಿ ಟೈಮ್ ಇಲ್ಲ. ಮಚ್ ಅನ್ನೋದು ನಮಗೆ ಒಂದು ಕ್ವಾಂಟಿಟಿ, ಅಪ್ರಾಕ್ಸಿಮೇಟ್ಲಿ ನಮಗೆ ಇಷ್ಟು ಅಂತ ತೋರಿಸ್ತಾ ಇದೆ, ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಮಚ್ ಅನ್ನೋದು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಐ ಹ್ಯಾವ್ ಲಿಟಿಲ್ ಫೇತ್ ಇನ್ ಗಾಡ್, ಅಂದರೆ ನನಗೆ ಸ್ವಲ್ಪ ನಂಬಿಕೆ ಇದೆ ದೇವ್ರ ಮೇಲೆ. ಎಷ್ಟು ಅನ್ನೋದು ಹೇಳ್ತಾ ಇಲ್ಲ, ಲಿಟಿಲ್ ಲಿಟಿಲ್ ಅನ್ನೋದು ನಮಗೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಆಗುತ್ತೆ. ಈ ಹ್ಯಾಡ್ ಲಾಸ್ಟ್ ಆಲ್ ಹಿಸ್ ವೆಲ್ತ್, ಅಂದರೆ ಅವನ ಸಂಪದೆ ಎಲ್ಲ ಕಳೆದುಕೊಂಡಿದ್ದಾನೆ, ಅಂದರೆ ಎಲ್ಲ ಸಂಪದೆಲ್ಲ ಹೋಗಿದೆ. ಸೊ ಹಿಯರ್ ಆಲ್ ಅನ್ನೋದು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಐ ಹ್ಯಾವ್ ಸಮ್ ವಾಟರ್ ವಿತ್ ಮೀ, ನನ್ನ ಹತ್ರ ಸ್ವಲ್ಪ ನೀರಿದೆ, ಸ್ವಲ್ಪ ವಾಟರ್ ಇದೆ. ಸೊ ಸಮ್ ಅನ್ನೋದು ಕ್ವಾಂಟಿಟಿ, ಅಂದರೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಅಡ್ಜೆಕ್ಟಿವ್ ಆಫ್ ನಂಬರ್. ದೇ ಗಿವ್ ದ ಎಕ್ಸಾಕ್ಟ್ ನಂಬರ್ ಆಫ್ ನೌನ್ ಆರ್ ಪ್ರೊನೌನ್ ಆ್ಯಂಡ್ ದರ್ ಪೊಸಿಷನ್ ಆಫ್ ಪ್ಲೇಸ್ ಇನ್ ಸರ್ಟೈನ್ ಆರ್ಡರ್, ಅಂದರೆ ಫಸ್ಟ್ ಇದೆಯಾ, ಸೆಕೆಂಡ್ ಇದೆಯಾ, ಥರ್ಡ್ ಇದೆಯಾ ಅನ್ನೋದು ನಮಗೆ ತಿಳಿಸ್ತಾ ಇರುತ್ತೆ ಫ್ರೆಂಡ್ಸ್. ಎಕ್ಸಾಕ್ಟ್ ನಂಬರ್ ಅನ್ನೋದು ಆ ಪ್ಲೇಸಲ್ಲಿ ಸರ್ಟೈನ್ ಆರ್ಡರ್ ಆಗಿ ತಿಳಿಸ್ತಾ ಇರುತ್ತೆ. ಎಕ್ಸಾಂಪಲ್ಸ್, ಒನ್, ಫಸ್ಟ್, ಟೂ, ಸೆಕೆಂಡ್, ಈ ಥರ ನಮಗೆ ನಂಬರ್ಸ್ ಪರ್ಟಿಕ್ಯುಲರ್ ಆಗಿ ನಮಗಿಲ್ಲಿ ನಂಬರ್ ಅನ್ನೋದು ತೋರಿಸುತ್ತೆ. ಎವ್ರಿ ಪೂರ್ ನೀಡ್ಸ್ ಎ ಜಾಬ್, ಪ್ರತಿಯೊಬ್ಬ ಬಡವರಿಗೆ ಕೆಲಸ ಬೇಕು. ಎವ್ರಿ ಅಂದರೆ ನಮಗಿಲ್ಲಿ ಪ್ರತಿ ಒಬ್ಬರು, ಒಬ್ಬರು ಅನ್ನೋದು ನಮಗಿಲ್ಲಿ ನಂಬರ್ ಆಗಿ ತಗೋಬೇಕು ಫ್ರೆಂಡ್ಸ್. ಸೊ ಎವ್ರಿ ಅನ್ನೋದು ಅಡ್ಜೆಕ್ಟಿವ್ ಆಫ್ ನಂಬರ್. ಎ ವೀಕ್ ಆಸ್ 7 ಡೇಸ್, ಒಂದು ವಾರಕ್ಕೆ 7 ದಿನಗಳು. 7 ಅನ್ನೋದು ಪರ್ಟಿಕ್ಯುಲರ್ ಆಗಿ ಹೇಳಿರೋದ್ರಿಂದ ಅಡ್ಜೆಕ್ಟಿವ್ ಆಫ್ ನಂಬರ್ ಆಗುತ್ತೆ. ದೇರ್ ಆರ್ 50 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್, ಕ್ಲಾಸಲ್ಲಿ 50 ಸ್ಟೂಡೆಂಟ್ಸ್ ಇದ್ದಾರೆ. ಸೊ 50 ಅನ್ನೋದು ನಮಗಿಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿರೋದ್ರಿಂದ ಅಡ್ಜೆಕ್ಟಿವ್ ಆಫ್ ನಂಬರ್ ಆಗುತ್ತೆ. ಸಮ್ ಪೀಪಲ್ ಆರ್ ಸ್ಟ್ಯಾಂಡಿಂಗ್ ದೇರ್ ಇನ್ ಅ ಲೈನ್, ಒಂದಷ್ಟು ಜನಗಳು ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ನಾವು ಇದರಲ್ಲಿ ಕೌಂಟ್ ಮಾಡ್ಬೋದು, ಸಮ್ ಪೀಪಲ್ ಇಲ್ಲಿ ನಮಗೆ ಕೌಂಟಬಲ್ ನೌನ್ ಆಗುತ್ತೆ, ಅಂದರೆ ಜನಗಳು ಲೈನಲ್ಲಿ ನಿಂತಿದ್ದಾರೆ. ಸೊ ನಾವು ಕೌಂಟ್ ಮಾಡೋಕ್ಕಾಗುತ್ತೆ, ಸಮ್ ಪೀಪಲ್ ಅನ್ನೋದು ನಮಗೆ ಅಡ್ಜೆಕ್ಟಿವ್ ಆಫ್ ನಂಬರ್. ಫ್ರೆಂಡ್ಸ್, ಸಮ್ ಅನ್ನೋದು ಅಡ್ಜೆಕ್ಟಿವ್ ಆಫ್ ನಂಬರಲ್ಲೂ ಯೂಸ್ ಮಾಡ್ಬೋದು, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿಯಲ್ಲೂ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಕ್ವಾಂಟಿಟಿ ಅಂದರೆ ನಮಗೆ ಅನ್ಕೌಂಟಬಲ್, ಕೌಂಟ್ ಮಾಡೋಕ್ಕಾಗಲ್ಲ, ಬಟ್ ಇಲ್ಲಿ ನಂಬರಲ್ಲಿ ನಾವು ಕೌಂಟ್ ಮಾಡೋಕ್ಕಾಗುತ್ತೆ. ಸ್ಪೆಸಿಫಿಕ್ ಆಗಿ ನಾವು ನಂಬರ್ ಎಷ್ಟು ಅನ್ನೋದು ಹೇಳ್ಬೋದು. ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿಯಲ್ಲಿ ನಾನು ಎಕ್ಸಾಂಪಲ್ ಹೇಳಿದೆ, ಸಮ್ ವಾಟರ್ ಅಂತ. ಸಮ್ ವಾಟರ್, ವಾಟರ್ ಅನ್ನೋದು ನಾವು ಅನ್ಕೌಂಟಬಲ್ ಆಗಿರೋದ್ರಿಂದ ಸಮ್ ಅನ್ನೋದು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಆಗುತ್ತೆ. ಸಮ್ ಪೀಪಲ್ ಅನ್ನೋದು ಕೌಂಟಬಲ್ ಆಗುತ್ತೆ, ಅಂದರೆ
ಪೀಪಲ್ನ ಅಂದರೆ ಜನಗಳನ್ನ ನಾವು ಕೌಂಟ್ ಮಾಡ್ಬೋದಲ್ವಾ ಫ್ರೆಂಡ್ಸ್. ಈ ಸೆಂಟೆನ್ಸ್ನಲ್ಲಿ ಸಮ್ ಅನ್ನೋದು ಆಬ್ಜೆಕ್ಟಿವ್ ಆಫ್ ನಂಬರ್ ಆಗುತ್ತೆ. ಆಬ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ನಂಬರ್ಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಯ್ತಲ್ವಾ? ಕ್ವಾಂಟಿಟಿ ಅಂದರೆ ಅನ್ಕೌಂಟಬಲ್, ನಂಬರ್ ಅಂದರೆ ಕೌಂಟಬಲ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಇಂಟ್ರೋಗೇಟಿವ್ ಅಬ್ಜೆಕ್ಟಿವ್ಸ್, ಎ ವರ್ಡ್ಸ್ ದಟ್ ಆರ್ ಯೂಸ್ಡ್ ವಿತ್ ನೌನ್ಸ್ ಟು ಆಸ್ಕ್ ಕ್ವೆಶನ್ಸ್. ಅಂದರೆ ನೌನ್ಸ್ನ ನಾವು ಕ್ವೆಶನ್ ಕೇಳಿದ್ದೀವಿ ಅಂದ್ಕೊಳ್ಳಿ, ಆವಾಗ ನಾವು ಇಂಟ್ರೋಗೇಟಿವ್ ಅಬ್ಜೆಕ್ಟಿವ್ಸ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ವಾಟ್, ಹೂ, ಹೂಸ್, ವಿಚ್, ಹೂಮ್ ಈ ಥರ ಹೇಳ್ತಾ ಇರ್ತೀವಿ. ಹೂಸ್ ಬ್ಯಾಗ್ ವಾಸ್ ಸ್ಟೋಲೆನ್, ಯಾರ ಬ್ಯಾಗ್ ಕಳೆದೋಗಿದೆ. ನೀವು ಒಂದು ಅಬ್ಸರ್ವ್ ಮಾಡಬೇಕು ಫ್ರೆಂಡ್ಸ್, ಹೂಸ್ ಅನ್ನೋದು ಇದೆ ಅಂದರೆ ಹೂಸ್ ಆದಮೇಲೆ ಖಂಡಿತವಾಗಿ ನೌನ್ ಅನ್ನೋದು ಇರಬೇಕು. ಇಂಟ್ರಾಗೇಟಿವ್ ವರ್ಡ್ ಆದಮೇಲೆ ಖಂಡಿತವಾಗಿ ನೌನ್ ಅನ್ನೋದು ಇರಬೇಕು, ಆವಾಗಲೇ ನಮಗೆ ಆ ವರ್ಡ್ ಅನ್ನೋದು ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಆಗುತ್ತೆ. ವಿಚ್ ಬುಕ್ ಈಸ್ ಯುವರ್ಸ್, ಯಾವುದು ಬುಕ್ ನಿಮ್ಮದು? ಇದರಲ್ಲಿ ನೋಡಿ, ವಿಚ್ ಅನ್ನೋದು ಇಂಟ್ರಾಗೇಟಿವ್ ವರ್ಡ್, ಅದಾದಮೇಲೆ ನಮಗೆ ನೌನ್ ಇರಬೇಕು. ಸೊ ಏನಿದೆ ಇಲ್ಲಿ ಬುಕ್, ಬುಕ್ ಅನ್ನೋದು ನೌನ್, ನೌನ್ ಇರೋದ್ರಿಂದ ವಿಚ್ ಅನ್ನೋದು ನಮಗೆ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಆಗುತ್ತೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೊನೌನ್ ಅಂದರೆ ಇಂಟ್ರಾಗೇಟಿವ್ ಪ್ರೊನೌನ್ ಏನು ಅಂತ ತಿಳ್ಕೊಂಡಿದ್ದೀವಲ್ವಾ ಫ್ರೆಂಡ್ಸ್? ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ವಿಚ್ ಈಸ್ ಯುವರ್ ಬುಕ್, ಯಾವುದು ನಿನ್ನ ಬುಕ್? ಇದರಲ್ಲಿ ವಿಚ್ ಅನ್ನೋದು ಪ್ರೊನೌನ್ ಅಂತ ಹೇಳ್ತಾ ಇದ್ದೀವಿ. ಈ ಸೆಂಟೆನ್ಸ್ನಲ್ಲಿ ವಿಚ್ ಆದಮೇಲೆ ಏನು ಬಂದಿದೆ? ಈಸ್, ಅಂದರೆ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸೊ ವಿಚ್ ಅನ್ನೋದು ನಮಗೆ ಪ್ರೊನೌನ್ ಆಗುತ್ತೆ. ಇನ್ ದಿಸ್ ಸೆಂಟೆನ್ಸ್ ವಿಚ್ ಈಸ್ ಯುವರ್ ಬುಕ್, ವಿಚ್ ಅನ್ನೋದು ನಮಗೆ ಪ್ರೊನೌನ್ ಆಗುತ್ತೆ. ಸೊ ಇಂಟ್ರಾಗೇಟಿವ್ ಪ್ರೊನೌನ್ಗೆ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ತುಂಬ ಈಸಿನೇ, ನೀವು ನೆನ್ಪಿಟ್ಕೊಳ್ಳಿ. ಇಂಟ್ರಾಗೇಟಿವ್ ವರ್ಡ್ ಆದಮೇಲೆ ನಮಗೆ ನೌನ್ ಇದ್ದರೆ ಆ ವರ್ಡ್ ಅನ್ನೋದು ಅಬ್ಜೆಕ್ಟಿವ್ ಆಗುತ್ತೆ. ಇಂಟ್ರಾಗೇಟಿವ್ ಆದಮೇಲೆ ಹೆಲ್ಪಿಂಗ್ ವರ್ಕ್ ಬಂದರೆ ಆ ವರ್ಡ್ ಅನ್ನೋದು ನಮಗೆ ಪ್ರೊನೌನ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ವಿಚ್ ಬುಕ್ ಈಸ್ ಯುವರ್ಸ್, ವಿಚ್ ಅನ್ನೋದು ನಮಗೆ ಅಬ್ಜೆಕ್ಟಿವ್. ವೈ? ಬಿಕಾಸ್ ಬುಕ್ ಅನ್ನೋದು ನೌನ್. ವಿಚ್ ಈಸ್ ಯುವರ್ ಬುಕ್, ಈ ಸೆಂಟೆನ್ಸ್ನಲ್ಲಿ ವಿಚ್ ಅನ್ನೋದು ಪ್ರೊನೌನ್. ವೈ? ಬಿಕಾಸ್ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ಸ್, ಎ ವರ್ಡ್ಸ್ ದಟ್ ಆರ್ ಯೂಸ್ಡ್ ಟು ಪಾಯಿಂಟ್ ಔಟ್ ಆರ್ ಥಿಂಗ್ಸ್ ಆರ್ ಕಾಲ್ಡ್ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ಸ್. ಅಂದರೆ ಈ ವಸ್ತುವು ಅದು, ಇದು ಅದು ಅಂತ ನಾವು ತೋರಿಸೋದನ್ನ, ಪಾಯಿಂಟ್ ಔಟ್ ಮಾಡಿ ನಾವು ತೋರಿಸೋದನ್ನ ನಾವು ಡೆಮಾನ್ಸ್ಟ್ರೇಟಿವ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್ ದಿಸ್, ದಟ್, ದೀಸ್, ದೋಸ್, ಸಚ್ ಇದೆಲ್ಲಾನು ಡೆಮಾನ್ಸ್ಟ್ರೇಟಿವ್ ಆಗುತ್ತೆ. ಸೊ ಇದರಲ್ಲೂ ನಮಗೆ ಡೆಮಾನ್ಸ್ಟ್ರೇಟಿವ್ ಆದಮೇಲೆ ಪ್ಲಸ್ ನೌನ್ ಅನ್ನೋದು ಇರಬೇಕು, ಆವಾಗ ನಮ್ಗೆ ಆ ವರ್ಡ್ ಅಬ್ಜೆಕ್ಟಿವ್ ಆಗುತ್ತೆ. ದಿಸ್ ಕಾರ್ ಈಸ್ ಎಕ್ಸ್ಪೆನ್ಸಿವ್, ಈ ಕಾರ್ ತುಂಬ ಖರೀದು ಅಂದರೆ ತುಂಬ ಕಾಸ್ಟ್ ಇದೆ ಅಂತ ಹೇಳ್ತಾ ಇರೋದು. ಸೊ ದಿಸ್ ಆದಮೇಲೆ ನಮಗೆ ನೌನ್ ಬರಬೇಕು. ಸೊ ಕಾರ್ ಅನ್ನೋದು ನೌನ್, ಸೊ ದಿಸ್ ಅನ್ನೋದು ನಮಗೆ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್. ಐ ಹೇಟ್ ಸಚ್ ಥಿಂಗ್ಸ್, ನಾನು ಅಂಥ ವಿಷಯಗಳನ್ನ ದ್ವೇಷಿಸ್ತಾ ಇದ್ದೀನಿ. ಇದರಲ್ಲಿ ಸಚ್ ಅನ್ನೋದು ಡೆಮಾನ್ಸ್ಟ್ರೇಟಿವ್, ಸಚ್ ಆದಮೇಲೆ ನಮ್ಗೆ ಏನು ಬರಬೇಕು? ನೌನ್. ಸೊ ಥಿಂಗ್ಸ್ ಅನ್ನೋದು ನಮಗೆ ನೌನ್, ಸೊ ಸಚ್ ಆಗೋದು ನಮಗೆ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್. ದಿಸ್ ಬುಕ್ ಈಸ್ ಮೈನ್, ಈ ಬುಕ್ ನಂದು. ದಿಸ್ ಆದಮೇಲೆ ನಮಗೆ ನೌನ್ ಬರಬೇಕು, ಬುಕ್ ಅನ್ನೋದು ನೌನ್, ದಿಸ್ ಅನ್ನೋದು ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್. ದಿಸ್ ಈಸ್ ಮೈ ಬುಕ್, ಇದರಲ್ಲಿ ದಿಸ್ ಅನ್ನೋದು ಪ್ರೊನೌನ್ ಆಗುತ್ತೆ. ವೈ? ಬಿಕಾಸ್ ಈಸ್ ಅನ್ನೋದು ವರ್ಬ್, ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಈ ಸೆಂಟೆನ್ಸ್ನಲ್ಲಿ ದಿಸ್ ಅನ್ನೋದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಆಗುತ್ತೆ. ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತ ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಎಕ್ಸಾಂಪಲ್ ತೋರಿಸಿದ್ದೀನಿ. ದಿಸ್ ಈಸ್ ಮೈ ಬುಕ್ ಅನ್ನೋದು ದಿಸ್ ಅನ್ನೋದು ನಮಗೆ ಪ್ರೊನೌನ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್ಸ್, ಎ ವರ್ಡ್ ಯೂಸ್ಡ್ ಟು ರೆಫರ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆರ್ ಥಿಂಗ್ಸ್ ಆರ್ ಕಾಲ್ಡ್ ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್ಸ್. ಡಿಸ್ಟ್ರಿಬ್ಯೂಟಿವ್ ಅಂದರೆ ಏನು? ಒಬ್ಬೊಬ್ಬರಿಗೆ ನಾವು ಶೇರ್ ಮಾಡೋದು ಅಲ್ವಾ ಫ್ರೆಂಡ್ಸ್? ಸೊ ಈಚ್ ಆ್ಯಂಡ್ ಎವ್ರಿ ಅಂತ ಹೇಳುವಾಗ ಆ ವರ್ಡ್ನ ನಾವು ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಈಚ್, ಎವ್ರಿ, ನೈದರ್, ಎಯ್ದರ್, ಎನಿ ಒನ್, ಬೋತ್, ಎಕ್ಸೆಟ್ರಾ ಈ ಥರ ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್ ಅಂತೀವಿ. ಎವ್ರಿ ಕಂಟ್ರಿ ಹ್ಯಾಸ್ ಎ ನ್ಯಾಷನಲ್ ಫ್ಲ್ಯಾಗ್, ಅಂದರೆ ಪ್ರತಿಯೊಂದು ದೇಶಕ್ಕೂ ರಾಷ್ಟ್ರಕ್ಕೆ ಫ್ಲ್ಯಾಗ್ ಇದೆ. ಸೊ ಎವ್ರಿ ಅನ್ನೋದು ನಮಗೆ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್. ಈಚ್ ಗರ್ಲ್ ಈಸ್ ರೀಡಿಂಗ್, ಪ್ರತಿ ಹುಡುಗಿನೂ ಓದ್ತಾ ಇದ್ದಾಳೆ. ಸೊ ಈಚ್ ಅನ್ನೋದು ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್. ನೈದರ್ ಸ್ಟೇಟ್ಮೆಂಟ್ ವಾಸ್ ಟ್ರೂ, ಅಂದರೆ ಅದು ಅಥವಾ ಇದು ಎರಡು ಸ್ಟೇಟ್ಮೆಂಟು ರೈಟ್ ಅಲ್ಲ, ಟ್ರೂ ಅಲ್ಲ. ಸೊ ನೈದರ್ ಅನ್ನೋದು ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್. ಫ್ರೆಂಡ್ಸ್, ರಿಮೈನಿಂಗ್ ಸಿಕ್ಸ್ ಅಬ್ಜೆಕ್ಟಿವ್ಸ್ ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ, ಅಂದರೆ ಪಾರ್ಟ್ ಟು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಲೆಂತ್ ಆಗೋಗುತ್ತೆ. ಸೊ ಫಸ್ಟ್ ಸಿಕ್ಸ್ ಅಬ್ಜೆಕ್ಟಿವ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಡೋಂಟ್ ಫರ್ಗಾಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಶ್ರೀ ಲರ್ನ್ ವಿತ್ ಫನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್, ಬಾಯ್.